ಫೋನ್ ರಿಂಗ್ ಆಗ್ತಾ ಇದೆ. ಅದು ನಿಮ್ಮ ಫೋನು. ಗೊತ್ತು, ರಿಸೀವ್ ಮಾಡ್ಬೋದಲ್ಲ? ಮಾಡ್ಬೋದು ಮಾಡಬಾರ್ದು ಅಂತ. ಹಲೋ ಬೇಬಿ, ನನ್ನ ಆಫೀಸಿಗೆ ಬರ್ತಾ ಇಲ್ಲ, ಅವ್ರ ಜೊತೆ ನೀನೇ ಮಾತಾಡು. ಇವರಿವತ್ತು ಆಫೀಸಿಗೆ ಹೋಗ್ತಿಲ್ವಾ? ಅಂದ್ರೆ ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತಾರಾ? ಮೆಟೀರಿಯಲ್ ಬಂದ್ಮೇಲೆ ಒಂದ್ಸಲ ಚೆಕ್ ಮಾಡು, ಆಮೇಲೆ ಅವ್ರ ಚೆಕ್ನ ರೆಡಿ ಮಾಡಿಡು, ನಾನು ಬಂದ್ಮೇಲೆ ಸೈನ್ ಮಾಡ್ತೇನೆ. ಬಂದ್ಮೇಲೆ ಅಂತಿದಾರಲ್ಲ, ಎಷ್ಟಕ್ಕೂ ಹೋಗ್ತಿದೀವಾ ಇಲ್ವಾ? ಎನಿ ಡೌಟ್ಸ್ ಕಾಲ್ ಮೀ. ಓಕೆ. ಹೌದು, ನೀವು ಯಾಕಿನ್ನೂ ರೆಡಿ ಆಗಿಲ್ಲ? ಎಲ್ಲಿಗೆ? ಅದೇನ್ರಿ, ನಿಮ್ಮ ಮನೆಗೆ ಹೋಗ್ತಾ ಇದೀವಲ್ವಾ? ಆದ್ರೆ ನೀವು ಹೇಳಲೇ ಇಲ್ವಲ್ಲ. ಡ್ಯಾಡಿ ಹೇಳಿದ್ರಲ್ವಾ? ಮಾವ ಬಂದು ನಿಮಗೆ ಹೇಳಿದ್ರು, ನೀವು ನಂಗೆ ಹೇಳಲಿಲ್ಲ. ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಕೊಂಡೆ. ಆದ್ರೂ ಕೇಳ್ಬೇಕಿತ್ತಲ್ವಾ? ಏನಂತ ಕೇಳ್ಬೇಕಿತ್ತು? ಅದೇ, ನಿಮ್ ಮನೆಗೆ ಹೋಗ್ಬೇಕು ಅಂತ ಕೇಳ್ದೆ. ಕೇಳಿದ್ರ? ಯಾವಾಗ ಕೇಳಿದ್ರಿ? ಅಂದ್ರೆ ಅವಾಗ್ಲೇ ನೀವು ಲ್ಯಾಪ್ಟಾಪ್ ನೋಡ್ತಿದ್ದಾಗ ನೀರು ಕೊಟ್ಟೆ. ನೀರು ಹೌದು ಕೊಟ್ರಿ. ಆಮೇಲೆ ಗ್ಲಾಸ್ ಇಸ್ಕೊಂಡೆ. ಹೌದು ಇಸ್ಕೊಂಡ್ರಿ. ಅದಾದ್ಮೇಲೆ ಕಾಫಿ ಕುಡಿತೀರ ಅಂತ ಕೇಳ್ದೆ. ನಾನ್ ಬೇಡ ಅಂತ ಹೇಳ್ದೆ. ಓ, ಅಂದ್ರೆ ಅದಕ್ಕೆಲ್ಲ ಇದೇ ಅರ್ಥನಾ? ಅಂದ್ರೆ ನೀವು ನನಗೋಸ್ಕರ ನೀರ್ ಕೊಡ್ಲಿಲ್ಲ, ಕಾಫಿ ಬೇಕಾ ಅಂತ ಕೇಳಲಿಲ್ಲ. ನನಗೆ ಹಾಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಇನ್ಮೇಲಿಂದ ಏನಾದರೂ ಹೇಳಬೇಕು ಅಂತಿದ್ರೆ ಸ್ಟ್ರೈಟ್ ಆಗಿ ಹೇಳ್ಬಿಡಿ. ನಾವು 15 ಮಿನಿಟ್ಸ್ ಅಲ್ಲಿ ಹೊರಡಬೇಕು, ಇಲ್ದಿದ್ರೆ ರಾಹು ಕಾಲ ಬರುತ್ತಂತೆ. ರಾಖಿ ಎಲ್ಲಿದ್ದಾನೆ? ಇಲ್ಲಿದ್ದೀನಿ ಡ್ಯಾಡಿ. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ತಾತ ಹೇಳಿದ್ರೆ ಡ್ಯಾಡಿ ಓಕೆ ಅಂತಾರೆ ಅಂತ ನನಗೆ ಗೊತ್ತು. ರಾಖಿಗೆ ಅರ್ಥ ಆಯ್ತು, ನಿಮಗೆ ಅರ್ಥ ಆಗ್ಲಿಲ್ಲ. ಡ್ಯಾಡಿ, ನೀವು ಕೊಟ್ಟಿರೋ ಗಿಫ್ಟು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಡ್ಯಾಡಿ. ಮಮ್ಮಿ ಬೇಗ ರೆಡಿ ಆಗು, ನಾ ಹೊರಡ್ಬೇಕು. ನೀನ್ ರೆಡಿ ಆಗ್ಬಿಟ್ರೆ ಸಾಕಾಗತ್ತಾ? ಅನು ಕೀರ್ತಿನ ರೆಡಿ ಮಾಡ್ಬೇಕು. ಅವ್ರಾಕೆ? ಅವರನ್ನು ನಮ್ ಜೊತೆ ಕರ್ಕೊಂಡು ಹೋಗೋಣ. ಬೇಡ, ಅವರನ್ನ ಬಿಟ್ಟು ನಾವು ಮಾತ್ರ ಹೋಗದ? ಪರವಾಗಿಲ್ಲ, ಅವರಿಲ್ಲೇ ಇರ್ತಾರೆ. ನೀವು ನಾನು ಇಲ್ದೆ ಅವ್ರು ಹೇಗಿರ್ತಾರೆ? ಮನೇಲಿ ಅತ್ತೆ ಅಮ್ಮ ಅತ್ತೆ ಎಲ್ಲ ಇದಾರಲ್ಲ, ಅವ್ರು ನೋಡ್ಕೊಳ್ತಾರೆ. ಅನು ಕೀರ್ತಿನ ನೋಡ್ಕೋಬೇಕಿರೋದು ನಾನು ರೀ, ಅವ್ರ ಜವಾಬ್ದಾರಿ ನಂದು. ನಾನು ಎಲ್ಲಿರ್ತೀನೋ ಅವರು ಅಲ್ಲೇ ಇರಬೇಕು. ಅವರು ಹೊಸ ಜಾಗದಲ್ಲಿ ಅಡ್ಜಸ್ಟ್ ಆಗಲ್ಲ, ಅವ್ರಿಗೆ ಕಷ್ಟಪಡ್ತಾರೆ. ನಾನು ಮ್ಯಾನೇಜ್ ಮಾಡ್ತೀನಿ. ನೋ, ನಿಮ್ಮ ಕೈಯಲ್ಲಾಗಲ್ಲ. ಯಾಕಾಗಲ್ಲ? ಈ ಮನೇಲಿ ಮ್ಯಾನೇಜ್ ಮಾಡ್ತಿಲ್ವಾ? ನಮ್ಮ ಮನೇಲಿ ಕಷ್ಟನಾ? ಸರಿ, ಫಸ್ಟ್ ನೀವು ರೆಡಿ ಆಗಿ, ಅವರಿಲ್ಲೇ ಇರ್ತಾರೆ. ಅವ್ರು ಬರ್ತಿದ್ರೆ ನಾನು ಬರಲ್ಲ. ನಾನು 10 ಮಿನಿಟ್ಸ್ ವಾಪಸ್ ಬರ್ತೇನೆ, ನೀವು ರೆಡಿ ಆಗಿರ್ಬೇಕು. ಓಕೆ. ಅಯ್ಯೋ, ಹಾಗ ಏನಿದು? ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದೀವೋ ಇಲ್ವೋ ಅಂತ ಹೇಳ್ತೀನಿ, ಹೋಗ್ಬಿಟ್ರಲ್ಲ. ಇನ್ನೂ ಅರ್ಥ ಆಗ್ಲಿಲ್ವಾ ಮಮ್ಮಿ? ಅನು ಕೀರ್ತಿ ನಮ್ ಜೊತೆ ಬರ್ತಾ ಇಲ್ಲ.
ಡ್ಯಾಡಿ ಮಾತಂದ್ರೆ ಮಾತು, ಅವ್ರ ಮತ್ತೆ ಶಾಸನ ಶಾಸನ ಶಾಸನ. ಹೇಳು, ನಂಗ್ ಭಯ ಆಗ್ತಿದೆ ಹರಿಕಾ. ಹೋಗ್ತೀಯೋ ಇಲ್ವೋ? ಪ್ಲೀಸ್ ಪ್ಲೀಸ್ ಪ್ಲೀಸ್, ನಾಳೆ ಹೇಳ್ತೀನಿ, ಸಾಯಿಸ್ಬಿಡ್ತೀನಿ. ನಡಿ ನಡಿ, ಹೋಗು. ಬೇಡ ಪ್ಲೀಸ್ ಪ್ಲೀಸ್, ಬೇಡ ಪ್ಲೀಸ್. ಮಾಡ್ತೀನಿ. ಬಾರೋ, ನಾನೇ ಕರಿಬೇಕು ಅಂತಿದ್ದೆ. ಏನಿಲ್ಲ, ನಿಮ್ ಅಭಿ ಅಣ್ಣ ಮತ್ತೆ ವಸವತ್ಗೆ ಅವ್ರ ಮನೆಗೆ ಹೋಗ್ತಿದ್ದಾರೆ. ನೀನು ನಿನ್ ಹೆಂಡತಿನ ಕರ್ಕೊಂಡು ಒಂದೆರಡು ದಿನ ನಿಮ್ ಮತ್ತೆ ಮನೆಗೆ ಹೋಗ್ಬಾ. ಏನ್ರಿ ಇದು? ಅಲ್ರಿ, ಮನೇಲಿರೋರ್ನೆಲ್ಲ ಕಳಿಸ್ಬಿಡ್ಬೇಕು ಅಂತ ಶಬ್ದ ಮಾಡಿದ್ದೀರಾ? ಅವ್ರಿಗೆ ಮದ್ವೆ ಆಗಿದೆ, ಇವ್ರಿಗೂ ಮದ್ವೆ ಆಗಿದೆ. ಅವ್ರು ಹೋಗ್ತಿರುವಾಗ ಇವರು ಹೋಗ್ಬೇಕಲ್ವಾ? ಏನೋ ದೊಡ್ಡ ರಾದಂತ ಆಗತ್ತೆ ಅಂದೆ, ಸಿಂಪಲ್ ಆಗಿ ಸಾಲ್ವ್ ಆಯ್ತಲ್ಲ. ಅದು ನಿಮ್ಮ ಅದೃಷ್ಟ, ನೀವೇನು ಮಾಡದೇ ಇದ್ರು ಸಮಸ್ಯೆ ಅಂತೂ ಸಾಲ್ವ್ ಆಯ್ತು. ಅವ್ರಿಗೆ ಹೋಗ್ಬೇಕು ಅಂತ ಅನ್ನಿಸ್ತಿದ್ಯೋ ಇಲ್ವೋ? ನೀವ್ ಯಾಕೆ ಆತರ ಪಡ್ತಾ ಇದ್ದೀರಾ? ಹೋಗೋಕಂತೂ ಮನ್ಸಿಲ್ಲ ಅತ್ತೆ. ನಮ್ ಮಾಮ್ ತುಂಬಾ ಸಲ ಫೋನ್ ಮಾಡಿದ್ರು, ಬರಲ್ಲ ಅಂತಾನು ಹೇಳಿದ್ದೆ. ಇವಳೇನು ಸಡನ್ ಆಗಿ ಪ್ಲೇಟ್ ಚೇಂಜ್ ಮಾಡ್ತಿದ್ದಾಳೆ? ಅವಳು ಸಾಮಾನ್ಯದವಳಲ್ಲ ನೋಡಿ, ಗೊತ್ತಾಗುತ್ತೆ. ಓ, ಅದೇನಮ್ಮ, ಅಪ್ಪ ಅಮ್ಮ ಕರೆದ ಮೇಲೆ ಹೋಗ್ಬೇಕಲ್ವಾ? ಆಕ್ಚುಲಿ ಮಾವ, ನೀವು ಅತ್ತೆನೆ ನಂಗೆ ಅಪ್ಪ ಅಮ್ಮ. ಈ ಮನೆನೇ ನನ್ ಮನೆ, ನಾನು ಇಲ್ಲೇ ಹ್ಯಾಪಿಯಾಗಿರ್ತೀನಿ. ಇದೇ ನನ್ನ ಹ್ಯಾಪಿ ಹೋಮ್, ಇದೇ ನನ್ನ ಪ್ಯಾರಡೈಸ್. ಇದು ಸ್ವಲ್ಪ ಓವರ್ ಕಾಣಿಸ್ತಿಲ್ವಾ? ಅದಕ್ಕೆ ಅವಳಿಗೆ ಓವರ್ ಆಕ್ಟಿಂಗ್ ಹಾರಿಕ ಅಂತ ಹೆಸರಿಟ್ಟಿದ್ದೀನಿ. ಕೇಳ್ದಾ ಕೇಳ್ದಾ ಅದ್ಗೆ ನಿನ್ ಚಿಕ್ಕ ಸೊಸೆ ಮಾತನ್ನ, ಇದೇ ಅಲ್ವಾ ವಿನಯ ಅಂದ್ರೆ, ಇದೇ ಅಲ್ವಾ ನಡೆ ನುಡಿ ಅಂದ್ರೆ, ಇದೇ ಅಲ್ವಾ ಸಂಸ್ಕಾರ ಅಂದ್ರೆ. ಇದೇ ಅಲ್ವಾ ಬೆಳೆಸೋ ರೀತಿ, ಇದೇ ಅಲ್ವಾ ನಡವಳಿಕೆ ಅಂದ್ರೆ. ಹಾರಿಕಾ ನಿಲ್ಸಿದ್ಲು, ನಿಮ್ಮ ಅತ್ತೆ ಶುರು ಹಚ್ಕೊಂಡ್ರು. ಅತ್ತೆಗೆ ಅಡ್ಡ ಹೆಸರಿಟ್ಟಿಲ್ವಾ? ನೀವೇ ಇಟ್ಬಿಡಿ, ಆ ಪಾಪ ನಂಗ್ಯಾಕೆ? ಪಾಪ ಅಂತೆ, ವಾರ್ಗಿತ್ತಿ ಗಡ್ಡ ಹೆಸರಿಟ್ಟಿದ್ಯಲ್ಲ. ನಿಮಗೆ ಹೋಗ್ಬೇಕು ಅನ್ಸಿದ್ರೆ ಹೋಗಮ್ಮ. ಇಲ್ಲ ಅತ್ತೆ, ನಿಮ್ಮನ್ನು ಈ ಮನೇನೂ ಬಿಟ್ಟು ಎಲ್ಲೂ ಹೋಗಲ್ಲ. ನೀವೆಲ್ಲಿರ್ತಿರೋ ನಾನು ಅಲ್ಲೇ. ಅದು ಅಲ್ದೆ ವಸು ಅಕ್ಕನು ಹೋಗ್ತಿದ್ದಾಳೆ, ನಾನು ಹೋಗ್ಬಿಟ್ರೆ ಪಾವನಿ ಅಕ್ಕಂಗೆ ಸಿಕ್ಕಾಪಟ್ಟೆ ಕೆಲ್ಸ ಆಗ್ಬಿಡುತ್ತ. ನನ್ನಿದ್ರೆ ಹೆಲ್ಪ್ ಆಗುತ್ತಲ್ವಾ? ಲೇ 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 ಲೇ, ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ಬೇಡ್ವೆ. ನಿನ್ ಬಂಡವಾಳ ಬೈಲಾದ್ರೆ ಕಷ್ಟ. ಓವರ್ ಆಕ್ಷನ್ ಅಲ್ಲ, ಹೈಡ್ರಾಮಾ ಮಾಡ್ತಿದ್ದಾಳೆ ಇವಳು. ಇಷ್ಟಕ್ಕೆ ಹೀಗಂತಿರಲ್ಲ, ನಿಮ್ ಚಿಕ್ಕನಾದ್ನಿಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್. ಕೆಲ್ಸದ್ದೇನಿದೆಯಮ್ಮ, ನಿಮ್ ಪಾವನಿ ಅಕ್ಕನಿಗೆ ಹೊಸದೇನಲ್ಲ. ಅವಳ ಸಹಾಯಕ್ಕೆ ನಿಮ್ಮ ಅತ್ತೆ ಚಿಕ್ಕಮ್ಮ ಇಬ್ರು ಇದ್ದಾರೆ, ನೀವ್ ಹೋಗ್ ಬನ್ನಿ. ಹಾಗೆ ಆಗ್ಲಿ ಮಾವ, ನನಗ್ ಹೋಗೋಕ್ ಮನ್ಸಿಲ್ದೆ ಇದ್ರು ನೀವು ಅತ್ತೇನು ಇಷ್ಟೊಂದ್ ಹೇಳ್ತಾ ಇರೋದ್ರಿಂದ ನಿಮ್ ಮಾತ್ಗೆ ಇಲ್ಲ ಅನ್ನೋಕಾಗ್ತಿಲ್ಲ. ಹೀಗ್ ಹೋಗಿ ನಮ್ ಮಾಮ್ನೋ ಡ್ಯಾಡಿನೂ ಮಾತಾಡಿಸ್ಕೊಂಡು ಹಾಗ್ ಬಂದ್ಬಿಡ್ತೀನಿ. ಸರಿ ಅಮ್ಮ. ಅದಕ್ಕೆ ಮುಖ ಅರಳಿದೆ ಅಂದ್ರೆ ನಮ್ಮ ಟ್ರ್ಯಾಕಿಗೆ ಬಂದ್ಲೋ ಅಂತಾಯ್ತು. ನಡೀರಿ. ಅಂತಿಂತ ಟ್ಯಾಲೆಂಟ್ ಅಲ್ಲ ಪಾವನಿ, ನಿನ್ ಚಿಕ್ಕ ತಂಗಿಗೆ ಟಾಪ್ ಕ್ಲಾಸ್ ಟ್ಯಾಲೆಂಟ್ ಇದೆ.
ಅವಳು ಪ್ರಪಂಚ ನೋಡಿರೋ ಮಾಡರ್ನ್ ಹುಡುಗಿ. ಸರಿ, ಈ ವಿಕೆಟ್ ಅಂತೂ ಬಿತ್ತು. ಇನ್ನು ಆ ವಿಕೆಟ್ ಕತೆ ಏನು? ಮಮ್ಮಿ, ಡ್ಯಾಡಿ ಕರೀತಿದ್ದಾರೆ. ನಾನು ಬರಲ್ಲ ಅಂತ ಹೇಳು. ಡ್ಯಾಡಿ ಬೇಗ ಹೊರಡಬೇಕು ಅಂತ ಅಂತಿದ್ದಾರೆ. ಅನು, ಕೀರ್ತಿ ನಮ್ಮ ಜೊತೆ ಬಂದ್ರೇನೆ ಬರ್ತೀನಿ ಅಂತ ಹೇಳು. ಏನ್ ವಸು, ನೀನಿನ್ನೂ ರೆಡಿ ಆಗ್ಲಿಲ್ವಾ? ಮನೆಗೆ ಹೋಗಲ್ವಾ? ನೋಡಿ ದೊಡ್ಡಮ್ಮ, ಡ್ಯಾಡಿ ಕರೀತಾ ಇದ್ರು, ಅಮ್ಮ ಬರ್ತಾನೆ ಇಲ್ಲ. ಯಾಕೆ ವಸು, ಇನ್ನೇನ್ ಮಾಡ್ಲಕ್ಕ? ಅನು ಕೀರ್ತಿನ ಜೊತೆ ಕರ್ಕೊಂಡು ಹೋಗೋಣ ಅಂದ್ರೆ ಅವರು ಬೇಡ ಅಂತಿದ್ದಾರೆ. ಅವರು ಅಲ್ಲಿ ಹೊಂದ್ಕೊಳ್ಳಲ್ಲ ಅಂತ ನೆಪ ಹೇಳ್ತಿದ್ದಾರೆ. ಅದ ವಿಷಯ, ಅಭಿ ಹೇಳ್ತಿರೋದು ಸರಿನೇ. ಅವರು ಎಲ್ಲೂ ಬರಲ್ಲ, ಎಲ್ಲೂ ಹೊಂದ್ಕೊಳ್ಳಲ್ಲ. ನಾನು ಅವರು ಇರ್ತೀವಲ್ಲ, ಯಾರಿದ್ರು ಅಷ್ಟೇ. ಅವರು ಈ ಮನೇಲಿ ಮಾತ್ರನೇ ಅಡ್ಜಸ್ಟ್ ಆಗೋದು ಅಷ್ಟೇ. ಯಾಕೆ, ಅವ್ರಜ್ಜಿ ತಾತ ಬಂದು 4 ದಿನ ನಮ್ಮ ಮನೆಗೆ ಬನ್ನಿ ಅಂತ ಕರ್ಕೊಂಡು ಹೋದ್ರೆ ಹೋಗಿದ್ದ ದಿನನೇ ವಾಪಸ್ ಬರ್ತಾರೆ. ಅಭ್ಯಾಸ ಮಾಡಿಸಿದ್ರೆ ಅಭ್ಯಾಸ ಮಾಡ್ಕೋತಾರಕ್ಕ. ಅದೆಲ್ಲ ಆಮೇಲೆ ನೋಡೋಣ. ಆದ್ರೆ ಸದ್ಯಕ್ಕೆ ನೀನ್ ಹ್ಯಾಪಿಯಾಗಿ ಹೋಗ್ಬಾ. ಹಾಗಲ್ಲ ಅಕ್ಕ, ಇನ್ನೇನ್ ಮಾತಾಡ್ಬೇಡ. ಅಭಿ ಹತ್ರ ಇಷ್ಟೊಂದು ಬಲವಂತ ಮಾಡಿಸ್ಕೋಬೇಡ. ಮಕ್ಕಳು ಅವ್ರನ್ನ ನಾನ್ ನೋಡ್ಕೋತೀನಿ. ಚಿಕ್ಕಪ್ಪ ಚಿಕ್ಕಮ್ಮಂಗೂ ನೀನ್ ನೋಡ್ಬೇಕು ಅನ್ಸಿರುತ್ತೆ. ವಸು, ಎಲ್ಲಿಗೆ? ಮಮ್ಮಿ, ಎಲ್ಲಿಗೆ ಹೋಗ್ತಿದ್ಯಾ? ಅನು, ಕೀರ್ತಿ ಹುಷಾರು, ನೀನ್ ಕೆಳಗಡೆ ಇಳಿ ಬಾ. ನಾನು ಅಣ್ಣ, ಡ್ಯಾಡಿ, ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನೀವು ಬನ್ನಿ. ನಾವೆಲ್ಗೂ ಬರಲ್ಲ, ಇಲ್ಲೇ ಇರ್ತೀವಿ. ಆ ಜಾಗ ತುಂಬಾ ಚೆನ್ನಾಗಿದ್ಯಮ್ಮ. ಆದ್ರೂ ಸರಿ, ನಾವು ಬರಲ್ಲ. ನಾನು ಹೇಳಲಿಲ್ವಾ ವಸು, ಅವ್ರು ಇಲ್ಲಿ ಮಾತ್ರ ಕಂಫರ್ಟಬಲ್ ಆಗಿರ್ತಾರೆ. ಮತ್ತೆ ನಾನು ಹೋಗಿ ಬರ್ಲಾ? ಹೋಗು, ಹುಷಾರಾಗಿರಿ. ನೀನೇನು ಹೇಳಬೇಕಾಗಿಲ್ಲ, ನಾವು ಹುಷಾರಾಗೇ ಇರ್ತೀವಿ. ತಪ್ಪು, ಮಮ್ಮಿಗೆ ಹಾಗಲ್ಲ ಅನ್ಬಾರ್ದು. ಅಂತೀವಿ, ನಮ್ಮ ಇಷ್ಟ. ಇನ್ನು ಇಲ್ಲೇ ಇದೆಯಲ್ಲ. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಏನು ಚೆನ್ನಾಗಿರಲ್ಲ, ನಾವು ಬರಲ್ಲ. ನಾನು ಇಲ್ಲ ಅಂತ ನೀವಿಬ್ರು ಬೇಜಾರ್ ಮಾಡ್ಕೋಬೇಡಿ, ಬೇಗ ಬಂದ್ಬಿಡ್ತೀನಿ. ನೀನ್ ಇಲ್ದೆ ಇದ್ರೆ ನಾವ್ಯಾಕೆ ಬೇಜಾರ್ ಮಾಡ್ಕೊಳ್ಳೋಣ? ನೀನ್ ಬೇಗ ಬರ್ದೆ ಇದ್ರು ನಮ್ಗೆ ಏನು ನಷ್ಟ ಇಲ್ಲ. ನೀವ್ ಜಗಳ ಮಾಡಿದ್ರು ನಾನ್ ನಿಮ್ ಜೊತೆ ಜಗಳ ಮಾಡಲ್ಲ. ಹೋಗ್ ಬರ್ತೀನಿ. ಹೋಗು, ಮತ್ತೆ ಬರ್ಬೇಡ. ಯಾಕ್ ಬರ್ಬಾರ್ದು, ಬಂದೇ ಬರ್ತೀನಿ. ಬಾಯನು, ಬಾಯ್ ಕೀರ್ತಿ. ಅಬ್ಬಬ್ಬಬ್ಬಬ್ಬ, ಏನ್ ಪರ್ಫಾರ್ಮೆನ್ಸ್ ಕೊಟ್ಟೆ ಅಲ್ಲಿ! ನೀನು ಮಹಾನ್ ಕಲಾವಿದೆ ಅಂತ ಪ್ರೂವ್ ಮಾಡ್ಬಿಟ್ಟು ಬಿಡು. ಮತ್ತೆ ನಾವು ಅಂದ್ರೆ ಸುಮ್ಮನೆನಾ? ಸ್ಕೂಲ್ ಡೇಸ್ ಇಂದಾನು ಆಕ್ಟಿಂಗ್ ಅಲ್ಲಿ ನಾನೇ ಫಸ್ಟ್. ಈ ಸಲ ಜೀ ಕನ್ನಡ ಅವಾರ್ಡ್ಸ್ ಅಲ್ಲಿ ನಿಂಗೆ ಬೆಸ್ಟ್ ಅವಾರ್ಡ್ ಬರುತ್ತೆ ಬಿಡು. ಲಾಸ್ಟ್ ಸೊಸೆ ಆದ್ರೂ ಫಸ್ಟ್ ಪ್ರೈಸ್ ತಗೋತಿದ್ಯಾ. ಬೆಸ್ಟ್ ಆರ್ಟಿಸ್ಟ್ ಅವಾರ್ಡ್ ನಿಜ ಹೇಳ್ಬೇಕಂದ್ರೆ ನನಗೆ ಬರಬೇಕು. ಓ, ಬಂದ್ಬಿಟ್ಯಾ? ಪಕ್ಕಾ ಅವಾರ್ಡ್ ಕೊಡ್ತಾರೆ ನಿಂಗೆ. ಬೆಸ್ಟ್ ಕನ್ನಿಂಗ್ ಲೇಡಿ ವಿಲನ್ ಅವಾರ್ಡ್ ಅಂತೂ ನಿಂಗೆ ಕೊಡ್ತಾರೆ. ಅದ್ಯಾಕೋ, ನಾನ್ ವಿಲನ್ನಾ? ಅಲ್ಲ, ಈ ಕಾಮಿಡಿ ಆಕ್ಟಿಂಗ್ಗೆ ಕನ್ನಿಂಗ್ ಅಂತೀಯಲ್ಲ ನೀನು. ನಿನಗೋಸ್ಕರ ನಾನು ಎಂತೆಂತ ಕೆಲಸ ಮಾಡಿದ್ದೀನಿ ಗೊತ್ತಾ?
ಇವಳ ಪರ್ಫಾರ್ಮೆನ್ಸ್ ನೋಡಿ ಸಾಯ್ತೀನಿ ಅನಿಸ್ತಿದೆ. ಈಗ ನೀನು ಶುರು ಮಾಡ್ಕೋಬೇಡ, ನಿಜವಾಗ್ಲೂ ಸತ್ತೋಗ್ಬಿಡ್ತೀನಿ ಅಷ್ಟೇ. ಅಯ್ಯೋ, ಏನ್ ಮಾತಾಡ್ತಿದ್ಯಾ ಅಕ್ಕಿಲ್? ನಿನ್ಗೆ ಈ ಆಂಗಲ್ ಇದೆಯಾ? ಮದ್ವೆ ಆದ್ಮೇಲೆ ಪ್ರತಿ ಹುಡುಗಿಗೂ ಪತಿವ್ರತೆ ಆಗಿರ್ಬೇಕು ಅನ್ನೋ ಆಸೆ ಇರುತ್ತೆ. ಅಂದ್ರೆ ಮದ್ವೆಗ್ ಮುಂಚೆ ಆಸೆ ಇರಲ್ವಾ? ಮದ್ವೆ ಆದ್ಮೇಲೆ ತಾನೆ ಪತಿ ಬರೋದು, ವ್ರತ ಮಾಡೋದು. ಪತಿವ್ರತೆ ಅಂದ್ರೆ ನೀನ್ ಹಾಗ ಅರ್ಥ ಮಾಡ್ಕೊಂಡ್ಯಾ? ಆದ್ರೂ ನೀನೇನಮ್ಮ ನಿಮ್ಮ ಅತ್ತೆ ಮುಂದೆ ಹಾಗೆಲ್ಲ ನಾಟಕ ಮಾಡಿದೆ? ಗ್ರಾಚಾರ ಕೆಟ್ಟು ಇಲ್ಲೇ ಇದ್ಬಿಡು ಅಂದಿದ್ರೆ ಏನ್ ಮಾಡ್ತಿದ್ದೆ? ಏನ್ ಮಾಡ್ತಿದ್ದೆ? ಒಂದ್ ಹೊಸ ನಾಟಕ ಶುರು ಮಾಡ್ತಿದ್ದೆ. ಅತ್ತೆಗೆ ಹೇಗ್ ಬೆಣ್ಣೆ ಹಚ್ಬೇಕು ಅಂತ ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ರ? ಬಂಗಾರ, ನನ್ನ ಬಂಗಾರ, ನಿಂಗೆ ನನ್ನ ಗುಣಾನೇ ಬಂದಿದ್ದಾವೆ ಬಿಡು. ಹೋಗಿ ಹೋಗಿ ನಿನ್ ಗುಣಗಳೇ ಬರ್ಬೇಕಿತ್ತ? ನನಗೇನಾಗಿದ್ಯೋ? ಬೇಡ ಬಿಡು, ಹೇಳಿದ್ರೆ ಹತ್ ಬಿಡ್ತೀಯ. ನಿನ್ ಗಂಡನ್ಗೆ ಯಾವಾಗ್ಲೂ ನನ್ನ ಗೋಳ್ ಹೊಯ್ಕೊಳ್ಳೋದೇ ಕೆಲ್ಸ ನಮ್ಮ ಹರಿಕಾ. ಅಯ್ಯಯ್ಯೋ, ಅದ್ರಲ್ಲಿ ನಿನ್ನ ಮೀರ್ಸಕ್ಕಾಗತ್ತ? ನಾನು ಯಾರನ್ನು ಗೋಳ್ ಹೊಯ್ಕೊಳ್ಳಲ್ವೋ? ನನ್ ಗಂಡ ಸತ್ತ ಆಗಿಂದ ನಾನೇ ಗೋಳಾಡ್ತಾ ಕೂತಿರುವಾಗ ಇನ್ನೊಬ್ಬರನ್ನ ಯಾಕೆ ಗೋಳ ಹೊಯ್ಕೊಳ್ಳಿ? ಕೇಳ್ದೆ ನಮ್ಮ ಹರಿಕಾ ನಿನ್ ಗಂಡನ್ ಮಾತನ್ನ? ಅಖಿಲ್ ಸುಮ್ನೆ ತಮಾಷೆ ಮಾಡ್ತದ ನಂಟಿ. ಆದ್ರೂ ನೀವು ನಮ್ ಜೊತೆ ಬರ್ಬೋದಲ್ವಾ? ನಮ್ ಮನೆ ನೋಡ್ದಂಗೂ ಆಗತ್ತೆ. ಆ ಅದೃಷ್ಟ ನನಗೆಲ್ಲಿ ಬರ್ಬೇಕಮ್ಮ? ಬಾ ಅತ್ತೆ, ಬಾ, ಕರ್ಕೊಂಡು ಹೋಗ್ತೀವಿ. ಈ ಮನೆ ಬಿಟ್ಟು ಎಲ್ಗೂ ಬರಲ್ವೋ? ಈ ಮನೇಲೇ ಇರ್ತೀನಿ. ಎಲ್ರೂ ಹೋಗ್ತಿದೀವಲ್ಲ, ಇನ್ಯಾರನ್ನ ಗೋಳು ಹೈಕೋತೀಯ? ಸರಿ, ನಾವು ಹೊರಡ್ತೀವಿ. ಹರಿಕಾ ಬೇಗ ಬಂದ್ಬಿಡು, ಅತ್ತೆ ಜೊತೆ ಹರಟೆ ಹೊಡಿಬೇಡ. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ಆಂಟಿ, ನಮ್ ಮಾಮ್ಗೆ ನೀವಂದ್ರೆ ತುಂಬಾ ಇಷ್ಟ. ಗೊತ್ತಮ್ಮ, ಆದ್ರೆ ಇಲ್ಲಿ ತುಂಬಾ ಕೆಲ್ಸ ಇದೆ. ಆ ವಸುನ ಅವ್ರ ಮನೆಗೆ ಹೋಗ್ದೇ ಇರೋ ತರ ಪ್ಲಾನ್ ಮಾಡ್ಬೇಕು. ಅಯ್ಯೋ ಪಾಪ, ಯಾಕ ಆಂಟಿ? ನಿನಗ್ ಗೊತ್ತಾಗಲ್ಲ ಬಿಡು, ನಿಮ್ ಮಮ್ಮಿ ನನಗೇನ್ ಹೇಳಿದ್ಲು ಗೊತ್ತಾ? ನಿನ್ನ ಹೈಲೈಟ್ ಮಾಡಿ ಅವಳನ್ನ ತುಳಿಬೇಕು ಅಂತ. ಅವಳಿಗೆ ಹಾಗ್ ಮಾಡೋದೇ ಕರೆಕ್ಟು. ನಿಮ್ ಇಷ್ಟ ಆಂಟಿ, ನಾವಿನ್ ಹೊರಡ್ತೀವಿ. ನಡಿಯಮ್ಮ, ಕಳಿಸ್ಕೊಡ್ತೀನಿ. ಅಮ್ಮ ಹೋಗ್ ಬರ್ತೀವಮ್ಮ. ಕ್ಷೇಮವಾಗ್ ಹೋಗಿ, ಕ್ಷೇಮವಾಗ್ ಬನ್ನಿ. ಬಾ ಅಮ್ಮ ಹರಿಕಾ, ಬಾ. ಹೋಗ್ ಬರ್ತೀವತ್ತೆ. ಸರಿನಮ್ಮ, ನಿಮ್ಮ ಅಪ್ಪ ಅಮ್ಮನ ಕೇಳ್ದೆ ಅಂತ ಹೇಳು. ಆಯ್ತು ಅತ್ತೆ. ನಂಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ, ಎದ್ದೇಳು. ಒಂದ್ ನಾಲ್ಕು ದಿನ ಆರಾಮಾಗಿದ್ದು ಬನ್ನಿ. ಅಯ್ಯೋ, ಅಷ್ಟೊಂದ್ ದಿನ ಇರಕ್ಕಾಗತ್ತಾ ಅತ್ತೆ? ಬೇಗ ಬಂದ್ಬಿಡ್ತೀವಿ. ಬರ್ತೀವಿ ಅತ್ತೆ. ಬಾಯ್ ಆಂಟಿ. ಬಾಯ್ ವಸು ಅಕ್ಕ. ಬಾಯ್ ವಸು ಅಕ್ಕ. ಬಾವಂಗ್ ಹೇಳ್ಬಿಡು. ಪಾವನಿ ಅಕ್ಕ ಬಾಯ್. ಅತ್ತೆ ಮಾವ ಎಲ್ಲಿದ್ದಾರೆ? ಹೊರಗಡೆ ಇದ್ದಾರಮ್ಮ. ಬನ್ನಿ. ಬೇಗ ಹೋಗೋಣ ಮಮ್ಮಿ. ವಸು. ಅತ್ತೆ ನಾವು ಹೋಗ್ಬರ್ತೀವಿ. ಹೋಗ್ಬೇಕೋ ಇಲ್ಲೇ ಇರ್ಬೇಕೋ ಅಂತ ಹೇಳೋದಕ್ಕೆ ನಾನ್ಯಾರೋ?